ಹಾಯ್ ಎಲ್ಲರಿಗೂ, ನನ್ನ ಹೆಸರು ವೀರು. ಸೊ ಇವಾಗ ಪೈಲ್ಸ್ ಅಂದ್ರೆ ಏನು? ಮೋಷನ್ ಹೋಗೋ ಜಾಗದಲ್ಲಿ ಬ್ಲೀಡಿಂಗು, ಪೇನು ಅಥವಾ ಸ್ವೆಲ್ಲಿಂಗ್ ಆಗುತ್ತಲ್ಲ, ಅದಕ್ಕೆ ಪೈಲ್ಸ್ ಅಂತ ಹೇಳ್ತಾರೆ. ಪೈಲ್ಸ್ ಯಾಕೆ ಬರುತ್ತೆ? ಪೈಲ್ಸ್ ಬರೋದಕ್ಕೆ ಕಾರಣಗಳೇನು? ಧೂಮಪಾನ, ಮದ್ಯಪಾನ ಸೇವನೆ ಮಾಡೋದ್ರಿಂದ, ಕಾನ್ಸ್ಟಿಪೇಷನ್ ಅಥವಾ ಲೋ ಫೈಬರ್ ಡಯಟ್ ಇಂದ, ಹಾಗೂ ಆಹಾರ ಪದ್ಧತಿ ಇರ್ಬೋದು, ಇತರ ಹಲವಾರು ಕಾರಣಗಳು ಇರ್ತಾವೆ. ಅಕಸ್ಮಾತ್ ನಿಮಗೇನಾದ್ರೂ ಪೈಲ್ಸ್ ಬಂದ್ರೆ ಅದಕ್ಕೆ ಏನ್ ಮಾಡ್ಬೇಕು? ಮೇನು ಧೂಮಪಾನ ಮದ್ಯಪಾನ ನಿಲ್ಲಿಸ್ಬೇಕು. ಹಣ್ಣು, ಹಂಪಲುಗಳು, ಸೊಪ್ಪು ಪದಾರ್ಥಗಳನ್ನ ಜಾಸ್ತಿ ತಿನ್ಬೇಕು. ಹೆಚ್ಚಾಗಿ ನೀರು ಕುಡಿಬೇಕು. ಆಮೇಲೆ ಮಾಂಸಾಹಾರಿ ಅಂದ್ರೆ ಚಿಕನ್, ಮಟನ್ ಇದೆಲ್ಲ ತಿನ್ನಬಾರದು. ಇದೆಲ್ಲ ನೀವು ಪದ್ಧತಿ ಸೇರಿ ಫಾಲೋ ಮಾಡಿದ್ರು ಆದ್ರೂ ನಿಮ್ಗೆ ವಾಸಿ ಆಗಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕು. ಡಾಕ್ಟರ್ ಇದಕ್ಕೆ ಸರ್ಜರಿ ಮಾಡ್ತಾರೆ. ಸರ್ಜರಿ ಯಾವಾಗ ಮಾಡ್ತಾರೆ ಅಂದ್ರೆ ಪೈಲ್ಸ್ ಗ್ರೇಡ್ 3 and 4 ಇದ್ದಾಗ ಮಾಡ್ತಾರೆ. ಇದಕ್ಕೆ ಯಾವ ಸರ್ಜರಿ ಮಾಡ್ತಾರೆ ಅಂದ್ರೆ ಆಧುನಿಕ ಲೇಸರ್ ತಂತ್ರಜ್ಞಾನ ಬಳಸಿ ಆಪರೇಷನ್ ಮಾಡ್ತಾರೆ. ಲೇಸರ್ ಮಾಡಿಸೋ ಅಡ್ವಾಂಟೇಜ್ ಏನಂದ್ರೆ, ನೀವು ಬೆಳಗ್ಗೆ ಸರ್ಜರಿ ಮಾಡಿಸಿದ್ರೆ ಸಾಯಂಕಾಲ ಆರಾಮಾಗಿ ಮನೆಗೆ ಹೋಗ್ಬೋದು, ಅದಕ್ಕೆ ಜಾಸ್ತಿ ನೋವು ಆಗಂಗಿಲ್ಲ. ಆಮೇಲೆ ನೀವು ವೀಕೆಂಡ್ ಸರ್ಜರಿ ಮಾಡಿಸಿದ್ರೆ ನೀವು ಮಂಡೇ ಆರಾಮಾಗಿ ನಿಮ್ಮ ಆಫೀಸ್ಗೆ, ನಿಮ್ಮ ವರ್ಕ್, ನಿಮ್ಮ ಕೆಲಸ ಏನಿರುತ್ತೆ ಅದನ್ನ ಆರಾಮಾಗಿ ಮಾಡ್ಕೋಬಹುದು. ಸರ್ಜರಿ ಆದ್ಮೇಲೆ ಬ್ಲೀಡಿಂಗ್ ಕೂಡ ಕಡಿಮೆ ಇರ್ತೈತಿ. ಸೊ ನಿಮಗೇನಾದ್ರು ಸರ್ಜರಿ ಮಾಡಿಸ್ಬೇಕು ಅನ್ಸಿದ್ರೆ ಒಂದು ಒಳ್ಳೆ ಹಾಸ್ಪಿಟಲ್ ಐತಿ, ಅದು ಮೆಡ್ಫೈನ್ ಹಾಸ್ಪಿಟಲ್. ಅದ್ರ ಅಡ್ರೆಸ್ನ ನಿಮಗೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀವಿ. ಅಲ್ಲಿ ಲೇಸರ್ ಎಕ್ಸ್ಪರ್ಟ್ ಆದ ಡಾಕ್ಟರ್ ವರುಣ್ ಅವ್ರನ್ನ ಭೇಟಿ ಮಾಡ್ಬೋದು. ಇನ್ಯಾಕೆ ತಡ ಮಾಡ್ತೀರಿ? ಲಘುನ ಹೋಗಿ ಅಪಾಯಿಂಟ್ಮೆಂಟ್ ತಗೋರಿ. ಇಲ್ಲಿ ನಂಬರ್ ನಾನು ಕೆಳಗೆ ಕೊಟ್ಟಿರ್ತೀನಿ. ಸೊ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು.